ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಮದುವೆಯ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕೋಲಾರದ ಯುವಕನೊಬ್ಬ ಇಬ್ಬರು ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಅಕ್ಕ ತಂಗಿಯರನ್ನೇ ಒಂದೇ ಮುಹೂರ್ತದಲ್ಲಿ ತಾಳಿ ಕಟ್ಟಿ ಮದುವೆ ಆಗಿರುವಂತಹ ಘಟನೆ ನಡೆದಿತ್ತು. ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದ್ದು ಟ್ರೋಲ್ ಕೂಡ ಆಗುತ್ತಿತ್ತು. ಆದ್ರೆ ನಿಜಕ್ಕೂ ಆತ ಇಬ್ಬರನ್ನ ಒಂದೇ ಮುಹೂರ್ತದಲ್ಲಿ ಅಕ್ಕ ತಂಗಿಯನ್ನೇ ಮದುವೆ ಆಗಲು ನಿಜವಾದ ಕಾರಣ ಬೇರೆಯೇ ಇದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಟ್ರೋಲ್ ಮಾಡುವುದು ತಪ್ಪು, ನಿಜವಾದ ಕಾರಣ ಬೇರೆಯೇ ಇದೆ. ಮುಳುಬಾಗಿಲು ತಾಲೂಕಿನಲ್ಲಿ ಈ ಮದುವೆ ನಡೆದಿದೆ. ಮಧುಮಗ ಇಬ್ಬರನ್ನ ಮದುವೆ ಆಗಿರುವ ಘಟನೆ. ಆತನ ಹೆಸರು ಉಮಾಪತಿ ಅಂತ. ಸುಪ್ರಿಯಾ ಮತ್ತು ಲಲಿತಾ ಎಂಬ ಅಕ್ಕ ತಂಗಿಯನ್ನು ಉಮಾಪತಿ ಮದುವೆ ಆಗಿದ್ದಾನೆ. ಉಮಾಪತಿ ಅವರು ಮದುವೆ ಆಗಿರುವ ಅಕ್ಕ ತಂಗಿ ಸುಪ್ರಿಯಾ ಹಾಗೂ ಲಲಿತಾ ಅವರಲ್ಲಿ ಅಕ್ಕನಾದ ಸುಪ್ರಿಯಾಗೆ ಮಾತು ಬರೋದಿಲ್ಲ. ಅಕ್ಕನನ್ನು ಯಾರೂ ಸಹ ಮದುವೆ ಆಗ್ತಿರ್ಲಿಲ್ಲ. ಅಕ್ಕನನ್ನ ಮದುವೆಯಾಗದೆ ತಂಗಿ ಕೂಡ ಮದುವೆಯಾಗುವುದಿಲ್ಲ. ಇಂತಹ ಸಮಯದಲ್ಲಿ ತಂಗಿ ಲಲಿತಾ ಅವರನ್ನ ಮದುವೆಯಾಗಿರುವ ಸಲುವಾಗಿ ಉಮಾಪತಿ ಅವರು ಹೆಣ್ಣು ನೋಡಲು ಬಂದಿದ್ದರು. ಆದ್ರೆ ಆ ಸಮಯದಲ್ಲಿ ಲಲಿತಾ ತನ್ನ ಜೊತೆಗೆ ತನ್ನ ಅಕ್ಕನನ್ನು ಸಹ ಮದುವೆಯಾಗುವಂತೆ ಕೇಳ್ಕೊಳ್ತಾರೆ. ಆ ಹೆಣ್ಣು ಮಕ್ಕಳ ಅಪ್ಪನೂ ಸಹ ಈ ನಿರ್ಧಾರಕ್ಕೆ ಒಪ್ಪಿ ಉಮಾಪತಿಗೆ ಷರತ್ತು ಹಾಕುತ್ತಾರೆ. ಮೊದಲ ಮಗಳನ್ನ ಮದುವೆಯಾದರೆ ಮಾತ್ರ ಎರಡನೇ ಮಗಳನ್ನ ಕೊಟ್ಟು ಮದುವೆ ಮಾಡುವುದಾಗಿ ತಿಳಿಸುತ್ತಾರೆ. ಈ ಷರತ್ತಿಗೆ ಒಪ್ಪಿದ ಉಮಾಪತಿ ಅಕ್ಕ ಸುಪ್ರಿಯಾ ಹಾಗೂ ತಂಗಿ ಲಲಿತಾ ಇಬ್ಬರನ್ನು ಕೂಡ ಮದುವೆ ಆಗ್ತಾರೆ. ಮದುವೆಯ ಆಮಂತ್ರಣ ಪತ್ರಿಕೆಯಲ್ಲೂ ಸಹ ಇಬ್ಬರ ಹೆಸರನ್ನ ಜೊತೆಗೆ ಉಮಾಪತಿ ಅವರ ಹೆಸರನ್ನು ಕೂಡ ಹಾಕಿದ್ದಾರೆ. ಹೌದು, ಈ ರೀತಿಯ ಮದುವೆ ಈ ಕುಟುಂಬದಲ್ಲಿ ಹೊಸದೇನೂ ಅಲ್ಲ. ಲಲಿತಾ ಹಾಗೂ ಸುಪ್ರಿಯಾ ಅವರ ತಂದೆಯೂ ಸಹ ಇದೇ ರೀತಿ ಅಕ್ಕ ತಂಗಿ ಇಬ್ಬರನ್ನು ಒಂದೇ ದಿನ ಮದುವೆ ಆಗಿದ್ದರು. ಅದರಲ್ಲಿಯೂ ಅಕ್ಕನಿಗೆ ಮಾತು ಬರ್ತಿರ್ಲಿಲ್ಲ. ಅವರ ಮಗಳೇ ಇದೀಗ ಉಮಾಪತಿ ಅವರನ್ನ ಮದುವೆಯಾದ ಮಾತು ಬರದ ಸುಪ್ರಿಯಾ ಎನ್ನಲಾಗಿದೆ. ಅದೇನಾದ್ರೂ ಆಗಲಿ, ಅಕ್ಕನಿಗಾಗಿ ಈ ತ್ಯಾಗಕ್ಕೆ ಸಿದ್ಧಳಾದ ಲಲಿತಾ ಮನಸ್ಸು ನಿಜಕ್ಕೂ ದೊಡ್ಡದು. ಸಾಮಾಜಿಕ ಜಾಲತಾಣದಲ್ಲಿ ಸರಿಯಾಗಿ ವಿಚಾರವನ್ನ ತಿಳಿಯದೆ ಟ್ರೋಲ್ ಅನ್ನ ಮಾಡ್ತಿದ್ದಾರೆ. ನೀವು ಇಲ್ಲಿ ನೋಡ್ತಿರಬಹುದು, ಮಧ್ಯದಲ್ಲಿ ನಿಂತಿರುವವರೇ ಉಮಾಪತಿ, ಇವರೇ ಅವರ ಇನ್ನು ಅಕ್ಕ ತಂಗಿ ಉಮಾಪತಿ ಅವರನ್ನ ಮದುವೆ ಆಗಿದ್ದಾರೆ. ಅಕ್ಕ ಸುಪ್ರಿಯಾ ಇವರಿಗೆ ಮಾತು ಬರೋದಿಲ್ಲ. ತಂಗಿ ಲಲಿತಾ ಅವರು ಉಮಾಪತಿ ಅವರನ್ನ ಒಪ್ಪಿಸಿ ಮದುವೆ ಮಾಡಿದ್ದಾರೆ. ಅಕ್ಕ ತಂಗಿಯೊಬ್ಬರು ಕೂಡ ಒಂದೇ ಅವರನ್ನ ಮದುವೆ ಆಗಿದ್ದಾರೆ.